ಸ್ವಾಗತ ನನ್ನ ಮೊದಲನೇ ಕುಕ್ಕಿಂಗ್ ಲಾಗಿಗೆ. ಡೈಲಿ ಕುಕ್ಕಿಂಗ್ ಲಾಗ್ಸ್ ಇದು ನನ್ನ ಮೊದಲನೇ ವಿಡಿಯೋ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೂ ಇವತ್ತು ನಾನು ಮೆಂತ್ಯ ಪಲಾವ್ ಮಾಡಬೇಕು ಅಂತ ಇದ್ದೀನಿ. ಫಸ್ಟಿಗೆ 2 ಚಕ್ಕೆ ಲವಂಗ, ಏಲಕ್ಕಿ, 1 ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ, 6 ರಿಂದ 7 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಬೇಕಷ್ಟುಗಳು, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಚೂರು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ. ಇದಿಷ್ಟು ರುಬ್ಬಕ್ಕೆ. ಒಗ್ಗರಣೆಗೆ ಏನೇನು ಬೇಕು ಅಂದರೆ ಪಲಾವ್ ಎಲೆ ತೊಗೊಂಡಿದ್ದೀನಿ, 2 ಲವಂಗ, ಏಲಕ್ಕಿ, ಚಕ್ಕೆ, 1 ಈರುಳ್ಳಿ, ಮೆಂತ್ಯ ಸೊಪ್ಪು ಬಿಡಿಸಿಟ್ಕೊಂಡಿದ್ದೀನಿ ಮತ್ತು 1 ಚೂರು ಸಬ್ಬಕ್ಕಿ ಸೊಪ್ಪು ಮತ್ತು 2 ಟೊಮೊಟಾನ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗೆ ಹಾಕೋಕ್ಕೆ. ಟೊಮೊಟೊನ ರುಬ್ಬ ಅವಶ್ಯಕತೆ ಇಲ್ಲ. ಮತ್ತು ಇದು 1 ಚೂರು ಆಯಿಲ್, ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ದಪ್ಪುಪ್ಪು ರುಚಿಗೆ ತಕ್ಕಷ್ಟು ತೊಗೊಳ್ಳಿ. ಅರಿಶಿನ ಪುಡಿ ಸ್ವಲ್ಪ ತೊಗೊಳ್ಳಿ. ಮತ್ತು 2 ಲೋಟ ಅಕ್ಕಿನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಇದು ನಾವು ಮನೆಯಲ್ಲೇ ಬೆಳೆದಿರೋಂಥ ಅಕ್ಕಿ. ಈಗ ಫಸ್ಟಿಗೆ ನಾವು ಏನು ಮಾಡಬೇಕು ಅಂದರೆ ಮಸಾಲೆ ಐಟಮ್ಗಳನ್ನೆಲ್ಲ ಸಾಫ್ಟಾಗಿ ರುಬ್ಕೋಬೇಕು. ಅದಕ್ಕೆ ನಾನು ಮಿಕ್ಸಿ ಜಾರಿಗೆ ಫಸ್ಟು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ ಮತ್ತು ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ ಏನಿದೆಯೋ ಇದಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ದಪ್ಪ ದಪ್ಪ ಅವಾಗ ರುಬ್ಕೊಂಡ್ರೂ ಓಕೆ, ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ರುಬ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಮೆಂತ್ಯ ಬಾತು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಸಾಫ್ಟ್ ಆಗೋ ಥರ ಮಿಕ್ಸಿಲಿ ಹಾಕಿ ರುಬ್ಕೊಳ್ಳಿ. ಏನಾದರೂ ನನ್ನ ವರ್ಡಲ್ಲಿ ತಪ್ಪಿದ್ರೆ ಕ್ಷಮಿಸಿ. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋ ಲಾಗು, ಅದಕ್ಕೋಸ್ಕರ ಈಗ ರುಬ್ಕೊಂಡಿದ್ದಾಗಿದೆ. ಇವಾಗ ಒಂದು ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಬೇಕು ಸ್ವಲ್ಪ. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಸನ್ಫ್ಲವರ್ ಆಯಿಲ್ ಇದು, 1/3 ಸ್ಪೂನ್ ಹಾಕ್ಕೊಳ್ಳಿ. 1/3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಸ್ಪೈಸಸ್ ಏನಿದೆಯೋ ಅದನ್ನು ಹಾಕ್ಕೋಬೇಕು. ಇಟ್ಕೊಂಡಿದ್ವಲ್ಲ 2 ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಇದು ಇಷ್ಟು ಹಾಕಿ ಸ್ವಲ್ಪ ಬಿಸಿಯಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇದಾದಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಈರುಳ್ಳಿನ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಾಗುತ್ತೆ. ಪಲಾವ್ಗೆ ಎಲ್ಲ ರೈಸ್ ಐಟಮ್ಗಳಿಗೆ ಈರುಳ್ಳಿ ಹಾಕಷ್ಟು ರುಚಿ ಇರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸಬ್ಬಸಿಗೆ ಸೊಪ್ಪು ನೀವು ಹಾಕೊಂಡು ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಬೇರೆ ಥರದ್ದೇ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಒಂದು ಸ್ವಲ್ಪ ಹಾಕ್ಕೋಬೇಕಾಗ್ತದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪನ್ನ. ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಮೆಂತ್ಯ ಬಟ್ಟು ಕಹಿ ಬಂದುಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪಲ್ಲಿ ನೀರಿನ ಅಂಶ ಏನಿದೆ ಅದೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಯಾವುದೇ ಅಡುಗೆ ಮಾಡಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಬೇರೆ ಥರ ಕೊಡುತ್ತೆ ಸ್ವೀಟ್ ಕಾರ್ನ್ ಹಾಕೊಂಡ್ರೆ. ಬಟಾಣಿ ಇರಲಿಲ್ಲ ಹಂಗಾಗಿ ನಾನು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕೊಂಡಿದ್ದೀನಿ. ನೀವು ಒಮ್ಮೆ ಫ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಹಾಕಿದ್ರೆ ಮುಂಚೆ ಬಾತು ಪಲಾವ್ಗೆ ಎಲ್ಲದಕ್ಕೂ ಅಷ್ಟೇ. ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕಿದ್ರೆ ಬೇರೆ ಥರಕ್ಕೆ ಟೇಸ್ಟ್ ಕೊಡುತ್ತೆ. ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿಸ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕೋಬೇಕು. ನೀವು ಹಾಕೋದಾಗಿ ಹಂಗೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಳ್ಳೆವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆಯಲ್ಲಿರೋ ಹಸಿ ಶುಂಠಿ, ಬೆಳ್ಳುಳ್ಳಿ, ಅದ್ರ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೆಶ್ ಉರ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡ್ರೆ ಕಲರ್ ಚೇಂಜ್ ಬರುತ್ತೆ. ಬಾತ್ ಇರುತ್ತೆ
ಮೆಂತ್ಯ ಬಾತು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮೆಂತ್ಯ ಪಲಾವ್ದು. ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು, ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ, ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಹಸಿ ವಾಸನೆ ಎಲ್ಲ ಹೋಗಿದ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಟೊಮೊಟೊ, ಅದನ್ನ ಹಾಕೋಬೇಕು. ಎರಡು ಟೊಮೊಟೊ ಹಾಕೋಬೇಕು. ಇದು ನಾನು ಸ್ವೀಟ್ ಟೊಮೊಟೊ ತೊಗೊಂಡಿದ್ದೀನಿ, ಬಾದಾಮಿ ಟೊಮೊಟೊ. ಹುಳಿ ಟೊಮೊಟೊ ಆದರೆ ಒಂದು ಹಾಕೊಳ್ಳಿ ಸಾಕು. ನಾನು ಸ್ವೀಟ್ ಟೊಮೊಟೊ ತೊಗೊಂಡಿರೋದ್ರಿಂದ ನಾನು ಎರಡು ಟೊಮೊಟೊ ಹಾಕೋತಾ ಇದ್ದೀನಿ. ಇದು ಅಷ್ಟೇ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಆ ಥರ ಎಲ್ಲ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ನೋಡಿ ಎಣ್ಣೆ ಎಣ್ಣೆ ಬಿಡ್ಕೋತಾ ಇದೆ, ಎಣ್ಣೆ ಎಷ್ಟು ಬಿಡ್ಕೋ ಅಷ್ಟು ಚೆನ್ನಾಗಿ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಎತ್ಕೊಳ್ಳಿ, ಎತ್ಕೊಂಡ್ಮೇಲೆ ನಾನು ಇದಕ್ಕೇ ನೀರು ಹಾಕೋತಾಯಿಲ್ಲ. ಅಕ್ಕಿ ನಾವು ತೊಳೆದು ಇಟ್ಕೊಂಡಿದ್ನಲ್ಲ, ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೋಬೇಕು. ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಇಟ್ಕೊಂಡಿದ್ದೆ ನಾನು. ನಾನು ನೆನಪಿರಲಿಲ್ಲ ಇದು ಮನೆ ಅಕ್ಕಿ ಆಗಿರೋದ್ರಿಂದ ಪುಡಿ ಪುಡಿ ಆಗಿರುತ್ತೆ ಅಂದ್ಬಿಟ್ಟು ಅಂದ್ರೂ ಹಾಕೋತಾ ಇದ್ದೀನಿ. ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಳ್ಳಿ, ಎರಡು ಗ್ಲಾಸ್ ಅಕ್ಕಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಅಕ್ಕಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೇಡಿ ಮತ್ತು ನಿಧಾನ ಕೈ ಹಾಕಿ, ಯಾಕೆಂದರೆ ಅಕ್ಕಿ ನೆನೆ ಹಾಕಿರ್ತೀನಲ್ವಾ, ಈಗ ಎಲ್ಲ ಒದ್ದು ಹೋಗ್ಬಿಡುತ್ತೆ. ಆಮೇಲೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆ ಥರ ತೊಗೋಬೇಕು. ಬಟ್ ನಾನು ಅಕ್ಕಿ ನೆನೆ ಹಾಕಿದ್ದೆ, ಇದು ಮನೆ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗಾಗುತ್ತೆ, ನೀರು ಜಾಸ್ತಿ ಅವಶ್ಯಕತೆ ಇಲ್ಲ. ಹಂಗಾಗಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ತುಂಬ ಸ್ಪೀಡಾಗಿ ಮಿಕ್ಸ್ ಮಾಡ್ಕೊಬಿಡಿ, ನಿಧಾನಕ್ಕೆ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ, ಕೈಯಲ್ಲೇ ಹಾಕ್ತಾಯಿದ್ದೀನಿ, ನನಗೆ ಅಳತೆ ಗೊತ್ತಾಗೋದ್ರಿಂದ. ನಿಮಗೆ ಗೊತ್ತಾಗಲಿಲ್ಲ ಅಂತ ಸ್ಪೂನಲ್ಲಿ ಒಂದೆರಡು ಸ್ಪೂನ್ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬೇಕು. ಸೇರಿಸಾದ್ಮೇಲೆ ಇನ್ನೊಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದು ಕುದಿಯೋವರೆಗೂ ಬಿಡಬೇಕು. ಚೆನ್ನಾಗಿ ಕುದಿ ಬರಬೇಕು. ನೋಡಿ ಈ ಥರ ಚೆನ್ನಾಗಿ ಕುದ್ದಮೇಲೆ ನಿಧಾನಕ್ಕೊಂದ್ಸಲ ಮಿಕ್ಸ್ ಮಾಡಿ, ಮಸಾಲೆ ಎಲ್ಲ ತುಂಬಾ ಕಮ್ಮಿ ಇರುತ್ತೆ ಬಟ್ ತುಂಬ ಟೇಸ್ಟ್ ತುಂಬ ಇರುತ್ತೆ. ನಾನು ಯಾವುದು ಚಿಲ್ಲಿ ಹಾಕಿದ್ದು ಮಸಾಲೆ ಐಟಮ್ಗಳು ಯಾವುದೂ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತರಿಸ್ಕೊಡಿ. ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರಬೇಕು. ನೋಡಿ ನನ್ನ ಮಗಳಿಗೆ ಒಂದು ಸ್ವೀಟ್ ಕಾರ್ನ್ ಬೇಕು, ಲಂಚ್ ಬಾಕ್ಸ್ ಇದೆ, ಸ್ನ್ಯಾಕ್ಸ್ ಇದೆ ಅಂದ್ಳು. ಹಂಗಾಗಿ ಸ್ವೀಟ್ ಕಾರ್ನ್ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ, ಅವಳು ಹಂಗೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಸಾಫ್ಟಾಗಿ ಮನೇಲಿ ಮಕ್ಕಳಿದ್ರೆ ತಿನ್ನೋಕ್ಕೆಲ್ಲ ಸಾಫ್ಟಾಗಿ ಇರಬೇಕಲ್ವಾ. ಹೋದ್ಮೇಲೆ ಪ್ರೆಷರ್ ಎಲ್ಲ ಹೋದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಲಿಡ್ನ ನಿಧಾನಕ್ಕೆ ತೆಗಿರಿ. ತೆಗೆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೋಡೋದಕ್ಕೇ ಎಲ್ಲ ಮಸಾಲೆ ಎಲ್ಲ ರೈಸಿಗೂ ನೀಟಾಗಿ ಇಟ್ಕೊಂಡಿದೆ. ಎಲ್ಲ ಆದಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ರೈಸ್ನ. ತುಂಬ ಸ್ಪೀಡಾಗಿ ಇದು ಮಾಡ್ಕೋಬೇಡಿ, ಇನ್ನೂ ಸ್ವಲ್ಪ ಸಾಫ್ಟಾಗಿರುತ್ತೆ. ಹಾಗಾಗಿ ನಿಧಾನಕ್ಕೆ ರೈಸ್ನೆಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಳ ಹಿಡ್ದಿಲ್ಲ, ಏನೂ ಇಲ್ಲ, ಚೆನ್ನಾಗಾಗಿದೆ ರೈಸು. ಹೆಲ್ತಿಗೂ ತುಂಬ ಒಳ್ಳೆಯದು, ಮೆಂತ್ಯ ಸೊಪ್ಪಾಗಲಿ ಸಬ್ಬಸಿ ಸೊಪ್ಪಾಗಲಿ ಇದೆಲ್ಲ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಮಕ್ಕಳಾಗಲಿ ದೊಡ್ಡವ್ರು ಕೂಡ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು, ಕೋಲ್ಡ್ ಇರುತ್ತೆ. ಮತ್ತು ಅದನ್ನು ಮಿಕ್ಸ್ ಮಾಡಿದ ತಕ್ಷಣ ನೀವು ಮತ್ತೊಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಕ್ಕಬೇಕು. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಮತ್ತೆ ಲಿಡ್ನ ಓಪನ್ ಮಾಡಿದ್ವಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮೆಂತ್ಯ ಸೊಪ್ಪಿನ ಪಲಾವ್ ಅದು ಸ್ವೀಟ್ ಕಾರ್ನ್ ಮೆಂತ್ಯ ಸೊಪ್ಪಿನ ಪಲಾವ್ ತುಂಬ ಚೆನ್ನಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ.